ಸಿಎಂ ಹೈಕಮಾಂಡ್ ಹೇಳಿದರೆ ಪ್ರಮಾಣ ವಚನ ಸ್ವೀಕರಿಸುವೆ ಅಂದಿದ್ದಾರೆ ಉಮೇಶ್ ಕತ್ತಿ. ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ರು ಉಮೇಶ್ ಕತ್ತಿ. ಆ ಸಂದರ್ಭದಲ್ಲಿ ಸಿಎಂ ಕರೆ ಮಾಡಿ ಬೆಂಗಳೂರಿಗೆ ಬರೋದಕ್ಕೆ ಹೇಳಿದ್ರು, ಇಂಥದ್ದೇ ಖಾತೆ ಕೊಡಿ ಅಂತ ಕೇಳಿಲ್ಲ, ಈ ಹಿಂದೆ ಕೆಲಸ ಮಾಡಿದಂಥ ಅನುಭವ ಇದೆ, ಈಗಲೂ ರಾಜ್ಯದ ಜನತೆಯ ಪರ ಕೆಲಸ ಮಾಡ್ತೇನೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಉಮೇಶ್ ಕತ್ತಿ. ಸಂಪುಟಕ್ಕೆ ಸೇರ್ಪಡೆಯಾಗಲಿರುವಂತಹ ಖುಷಿ ಅವರಲ್ಲಿದೆ. ಸಿಎಂ ಕರೆ ಮಾಡಿ ಬೆಂಗಳೂರಿಗೆ ಬರೋದಕ್ಕೆ ಹೇಳಿದ್ದಾರೆ, ಸಿಎಂ ಹೈಕಮಾಂಡ್ ಹೇಳಿದ್ರೆ ಪ್ರಮಾಣ ವಚನ ಸ್ವೀಕರಿಸುವೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಕತ್ತಿ. ಇವತ್ತು ಮಧ್ಯಾಹ್ನ 3:50 ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಸ್ವತಃ ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಹೆಸರುಗಳು ಚರ್ಚೆಯಲ್ಲಿದ್ದಾವೆ, ಅದರಲ್ಲಿ 7 ಜನ ಹೆಸರು ಅಂತಿಮವಾಗಿದೆ ಎನ್ನುವಂಥ ಮಾಹಿತಿಯು ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಭಾಗದ ಬಹಳ ಹಿರಿಯ ಸಚಿವರ ಶಾಸಕರು, ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವರು, ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿ ಅನುಭವವನ್ನು ಹೊಂದಿದ್ದವರು, ಅವರು ಈಗ ಉಮೇಶ್ ಕತ್ತಿ ಅವರು ಸ್ವತಃ ನಮ್ಮ ಜೊತೆ ಮಾತಾಡೋದಕ್ಕೆ ಜೊತೆ ಇದ್ದಾರೆ. ಸರ್, ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ತಮ್ಮ ಗಮನಕ್ಕೆಲ್ಲ ಬಂದಿರಬಹುದು, ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದ್ದಾವೆ, ಫೈನಲ್ ಆಗಿದೆಯಾ ಹೇಗೆ ಹೇಳುವಂಥದ್ದು ನಿಮ್ಮಿಂದನೇ ಸ್ಪಷ್ಟಪಡಿಸಬೇಕು. ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ಶಾಸಕ, ಕಳೆದ 8 ಬಾರಿ ಚುನಾಯಿತನಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಬೆಳಗಾವಿ ಜಿಲ್ಲಾ ಪಾಲಕ ಮಂತ್ರಿಯಾಗಿಯೂ ಕೆಲಸ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಕರೆದ ಮೇಲೆ ಬರಲೇಬೇಕಾಗುತ್ತೆ, ನಾನು ಜವಾಬ್ದಾರಿ ಹೊತ್ತು ಬಂದಿದ್ದೀನಿ, ಓತು ಕೊಟ್ಟಿನಿ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡು ಎಲ್ಲರೂ ಕೂಡಿ ನನಗೆ ಆಶೀರ್ವಾದ ಮಾಡಿದರೆ ಓದ್ತು ಹೋಗ್ತೀನಿ, ರಾಜ್ಯದ ಒಳ್ಳೆ ಕೆಲಸ ಮಾಡಿ ತೋರಿಸ್ತೀನಿ. ಹಿಂದೂ ಮಾಡಿದ್ದೀನಿ, ಮುಂದೆ ಮಾಡ್ತೀನಿ, ಮುಂದೆ ಇದೇ ರೀತಿ ಮಾಡ್ತಾ ಇರ್ತೀನಿ ಅಂತ ಹೇಳಿ ಹೇಳಿಕೆ ಇಚ್ಛೆ ಮಾಡ್ತೀನಿ. ವಿಶೇಷವಾಗಿ ಮುಖ್ಯಮಂತ್ರಿಗೆ ಕೊಟ್ಟಾಗ ನನ್ನ ಜವಾಬ್ದಾರಿ ನಾನು ಬಂದು ಓದ್ ತಗೊಳ್ಳಾಗಲಿ, ಈ ಭಾಗದ ಇಡೀ ರಾಜ್ಯದ ಅಭಿವೃದ್ಧಿ ಆಗಲಿ, ಇದ್ರ ಬಗ್ಗೆ ನಾನು ಚಾಚು ತಪ್ಪದೆ ಕಾರ್ಯವನ್ನು ನಿರ್ವಹಿಸ್ತೀನಿ. ಅಧಿಕೃತವಾಗಿ ಫೋನ್ ಬಂತ ಅಥವಾ ಏನಾದರೂ ಮಾಹಿತಿ ಬಂತ ಅಥವಾ ಹೇಗೆ? ಅಧಿಕೃತವಾಗಿ ಮುಖ್ಯಮಂತ್ರಿಗಳು ನನ್ನ ಬೆಂಗಳೂರು ಬರಲಿಕ್ಕೆ ಹೇಳಿದರು. ನಾನು ಹೆಂಗೂ ಕಮಿಟಿ ಮೀಟಿಂಗ್ಗಾಗಿ ಬರ್ತಾ ಇರ್ತೀನಿ, ಹಾಗಾಗಿ ಬರೋಣ ಸರ್, ಬರ್ತೀನಿ ಅಂತ ಹೇಳಿದೆ, ಬಂದಿದ್ದೀನಿ. ಇಲ್ಲಿ ಬಂದಮೇಲೆ ಗೊತ್ತಾಗ್ತದೆ ಮಾಧ್ಯಮಗಳ ಮುಖೇನ ಮಂತ್ರಿ ಮಂಡಲ ನಂದು ಹೆಸರಿದೆ ಅಂತೇಳಿ. ಮುಖ್ಯಮಂತ್ರಿಗಳು, ಪಕ್ಷದ ಹೈಕಮಾಂಡು ಎಲ್ಲರೂ ಕೂಡಿ ನನಗೇನಾದ್ರು ಪ್ರಮಾಣ ಕೊಟ್ಟರೆ ನಾನು ತಗೊಂಡು ರಾಜ್ಯದ ಸೇವೆ ಮಾಡಬೇಕು ಅಂತ ಆಶಯ. ಕೊನೆಯ ಪ್ರಶ್ನೆ, ಇದೆ ಬಹಳ ತುರ್ತಾಗಿ ಕೇಳ್ತೀನಿ ಅನ್ನೋ ಗೊತ್ತಿಲ್ಲ, ಯಾರು ಇದೇ ಸ್ಥಾನ ಬೇಕು? ಯಾಕಂದ್ರೆ ಬಹಳ ಹಿರಿಯರಿದ್ದರು, ನೀವು ಹಿಂದೆ ಸಕ್ಕರೆ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರಿ, PWD ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರಿ, ಇದೆಲ್ಲದರ ಅನುಭವ ನಿಮಗಿದೆ, ಹಾಗೇನಾದರೂ ಬೇಡಿಕೆ ಇಡುವಂತ? ಯಾವುದೇ ರೀತಿಯ ಬೇಡಿಕೆ ಇಲ್ಲ, ನಾನು ರಾಜ್ಯದ ಅಭಿವೃದ್ಧಿ ಮಾಡುವ ಸಲುವಾಗಿ ಯಾವ ಇಲಾಖೆ ಕೊಡ್ತಾರೋ ಆ ಇಲಾಖೆಯನ್ನು ನಡೆಸ್ಕೊಂಡು ಹೋಗ್ತೇನೆ. ಎಸ್. ಇದಿಷ್ಟು ಉಮೇಶ್ ಕತ್ತಿ ಅವರ ಮಾತಾಗಿತ್ತು. ಏಷ್ಯಾನೆಟ್ ಸುವರ್ಣ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ನನಗೆ ಕರೆ ಬಂದಿತ್ತು ಮುಖ್ಯಮಂತ್ರಿಗಳಿಂದ, ಆ ಕಮಿಟಿ ಮೀಟಿಂಗ್ ನಾನು ಸಹಜವಾಗಿ ಬರ್ತಾ ಇರ್ತೇನೆ, ಜೊತೆಗೆ ಈಗ ಸಚಿವ ಸಂಪುಟ ವಿಸ್ತರಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ TVಗಳಲ್ಲಿ ಮಾಧ್ಯಮಗಳಲ್ಲಿ ಕೂಡ ನನ್ನ ಹೆಸರು ಬರ್ತಾ ಇದೆ. ಯಾವುದೇ ಬೇಡಿಕೆಗಳನ್ನ ಖಾತೆಗಳನ್ನು ಇದೇ ಕೊಡಬೇಕು ಕೊಡುವಂತ ಮಾತುಗಳನ್ನು ನಾನು ಕೇಳುವುದಿಲ್ಲ, ರಾಜ್ಯದ ಅಭಿವೃದ್ಧಿಗಾಗಿ ನಾನು ಕೆಲಸವನ್ನ ಮಾಡ್ತೇನೆ ಹೇಳುವಂತ ಮಾತನ್ನ ಏಷ್ಯಾನೆಟ್ ಸುವರ್ಣ ಜೊತೆ ಮಾತಾಡಿದರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.